ಸರ್ವಜ್ಞ ನಗರ ಕ್ಷೇತ್ರದ ಬಗ್ಗೆ ನಾವು ಗಮನ ಹರಿಸಬೇಕು. ಸರ್ವಜ್ಞ ನಗರ ಕ್ಷೇತ್ರ ಬೆಂಗಳೂರು, ಭಾಳ 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 ಪ್ರಮುಖ ಕ್ಷೇತ್ರ. ಯಾರಿಗೆ? ಕಾಂಗ್ರೆಸ್ಸಿನವರಿಗೆ. ಸರ್ವಜ್ಞ ನಗರದಲ್ಲಿ ಟ್ರೆಂಡ್ ಹೆಂಗಿದೆ, ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೆಂಗಿದೆ ಗಮನಿಸೋಣ ನಾವು. ಇವ ಬೆಂಗಳೂರು ನಗರ ಜಿಲ್ಲೆಯ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಸರ್ವಜ್ಞ ನಗರ ಒಂದು. ಅಲ್ಲಿ ಯಾವಾಗಿಂದಲೂ ಕೂಡ ಕಾಂಗ್ರೆಸ್ನದ್ದೇ ದರ್ಬಾರ್. ರಣಕಲಿ ಯಾರು ಹಾಗಾದರೆ ಗೆದ್ದು ಬರುವರು? ಈ ಪ್ರಶ್ನೆಯನ್ನು ನಾವು ಕೇಳಿ ಎಲೆಕ್ಷನ್ ಸರ್ವೆ ನಡೆಸಿದ್ವಿ. ಬಟ್ ದಿಸ್ ಟೈಮ್ ಇಟ್ ಸೌಂಡ್ಸ್ ಅಂಡ್ ಇಟ್ ಲುಕ್ಸ್ ಅ ಲಿಟಲ್ ಡಿಫ್ರೆಂಟ್, ನಾಟ್ ಕಂಪ್ಲೀಟ್ಲಿ, ಅ ಲಿಟಲ್ ಡಿಫ್ರೆಂಟ್. ಖಂಡಿತ ಈ ಸಲವೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಅನ್ನೋ ಥರದಲ್ಲಿದೆ. ಕೆ ಜೆ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದರು. ಏನೇನು ಆರೋಪ ಅವರ ಮೇಲೆ ಕೇಳಿ ಬಂದರೂ ಎಂಥದ್ದೇ ಆದರೂ ಕೂಡ ಕೆ ಜೆ ಜಾರ್ಜ್ ಅವರನ್ನು ಸರ್ವಜ್ಞ ನಗರದ ಜನ ಕೈ ಬಿಡಲ್ಲ. ಆದರೆ ಈ ಸಲ ಪದ್ಮನಾಭ ರೆಡ್ಡಿ ಇದ್ದಾರೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 500,000 ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸರ್ವಜ್ಞ ನಗರದ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಪರ ಮತದಾರ ಒಲುವಿದ್ರೂ ಕೂಡ ಬಿಜೆಪಿಯ ಪದ್ಮನಾಭ ರೆಡ್ಡಿ ಅವರು ಒಂದು ಸ್ವಲ್ಪ ಪೈಪೋಟಿಯನ್ನು ಕೊಡಬಹುದು ಅಂತಲೇ ಇದೆ. ಸೊ ಆರಂಭದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಮತಗಳು ಬಹಳ ನಿರ್ಣಾಯಕ ಸರ್ವಜ್ಞ ನಗರದಲ್ಲಿ, ಅದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ರಾಜ್ಯದಲ್ಲೇ ಮೊದಲ ಬಾರಿಗೆ ಕಾರ್ಯಕರ್ತರಿಗೆ ಆರೋಗ್ಯ ವಿಮೆಯನ್ನು ಮಾಡಿಸಿಕೊಟ್ಟಂಥ ಕ್ಷೇತ್ರ ಯಾವುದಾದ್ರೂ ಒಂದು ಇದೆಯಪ್ಪ ಅಂತಂದರೆ ಅದು ಸರ್ವಜ್ಞ ನಗರ. ಹಾಲಿ ಶಾಸಕ ಕೆ ಜೆ ಜಾರ್ಜ್ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುವ ಸಾಧ್ಯತೆಯನ್ನು ತಳ್ಳಿಹಾಕುವ ಹಾಗಿಲ್ಲ ನೀವು. ಆದರೆ ಮೈನಸ್ಸು, ನೀವು 20 ಸಲ ಶಾಸಕರಾದ್ರಿ, ಮಂತ್ರಿ ಆದ್ರಿ, ಹೋಮ್ ಮಿನಿಸ್ಟರ್ ಆದ್ರಿ, ನೀವು ನಮ್ಮ ಜಾಗನ ನೀವು ಸರಿಯಾಗಿ ಉದ್ಧಾರ ಮಾಡಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ, ಸ್ಲಮ್ಗಳನ್ನು ನೀವು ಉದ್ಧಾರ ಮಾಡಲಿಲ್ಲ, ಜನರ ಜೊತೆಗೆ ನೀವು ನಿಲ್ಲಿಲ್ಲ ಅಂತ ಒಂದಿಷ್ಟು ಜನ ಈ ಕ್ಷಣಕ್ಕೂ ಕೂಡ ಮಾತಾಡ್ಕೊಳ್ತಾರೆ. ಕಾಂಗ್ರೆಸ್ನ ವಿರುದ್ಧ ನೀವು ನಮ್ಮ ಓಟ್ ಹಾಕ್ಸ್ಕೊಳ್ಳೋಕೆ ಬರ್ತೀರಿ, ನೀವು ಏನೇನು ಆಶ್ವಾಸನೆ ಕೊಡ್ತೀರಾ, ಆದರೆ ಬರಲ್ಲ ಅದಾದಮೇಲೆ ಅಂತ ಆರೋಪ ಇದೆ. ಬಿಜೆಪಿ ಪದ್ಮನಾಭ ರೆಡ್ಡಿ ಅವರ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಸಂಘಟನೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಬಹುದಾಗಿದೆ. ದಿನ ದಿನಕ್ಕೂ ಕೂಡ ಪದ್ಮನಾಭ ರೆಡ್ಡಿ ಅವರ ವರ್ಚಸ್ಸು ಜಾಸ್ತಿ ಖಂಡಿತವಾಗ್ಲೂ ಕೂಡ ಆಗ್ತಾನೇ ಇದೆ, ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ನ ಪರ ಹೆಚ್ಚಿನ ಒಲವು ಬಿಜೆಪಿಗೆ ಮೈನಸ್ ಪಾಯಿಂಟು. ಇದು ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಹಲವು ಕ್ಷೇತ್ರಗಳಲ್ಲಿ. ಹಾಗಾಗಿನೇ ಇವಾಗ ಒಂದು ರೀತಿ ಮೋದಿಯವರು ನೀವು ಅಲ್ಪಸಂಖ್ಯಾತರನ್ನು ಯಾಕೆ ಕಡೆಗಣಿಸ್ತಾ ಇದ್ದೀರಿ ಅನ್ನುವ ಕರೆಯನ್ನು ಇಲ್ಲಿರುವ ಬಿಜೆಪಿ ನಾಯಕರು ಕೊಟ್ಟಿದ್ದರೂ ಕೂಡ ಇಲ್ಲಿರುವ ಬಿಜೆಪಿ ನಾಯಕರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತರ ಮನವೊಲಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವಿಫಲರಾಗಿದೆ. ಅಲ್ಪಸಂಖ್ಯಾತ ಅಭ್ಯರ್ಥಿ ಮತ್ತೊಂದು ಕಡೆ ಶೀಲಾ ರೆಡ್ಡಿಯವರ ಹೆಸರು ಜೆ ಡಿ ಎಸ್ನಿಂದ ಕೇಳಿ ಬರ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರು ಕೂಡ ಜೆ ಡಿ ಎಸ್ನ ಜೊತೆಗೆ ಕೈ ಹಿಡಿಬೋದು ಅಂತನ್ನೋದು. ಸೊ ಶೀಲಾ ರೆಡ್ಡಿಯವರ ಪ್ಲಸ್ ಏನು ಅಂತಂದರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಅಂತ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಹಿಂದುಳಿದ ಮತಗಳು ಬರಬಹುದು ಇವರಿಗೆ ಅಂತ. ಸರ್ವಜ್ಞ ನಗರದಲ್ಲಿ ಪಕ್ಷ ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ ಇಲ್ಲವೇ ಇಲ್ಲ. ನೀವು ಬೆಂಗಳೂರಿನಲ್ಲಿ ನಿಮಗೆ ದಾಸರಳ್ಳಿಯವರ ಮಂಜು ಅವರನ್ನು ಹೊರತುಪಡಿಸಿದ್ರೆ ನೀವು ಜೆ ಡಿ ಎಸ್ನ ಎಲ್ಲಿ ಕಾಣಕ್ಕೆ ಸಾಧ್ಯ ಆಗುತ್ತೆ? ನಿಮಗೆ ಆಲ್ಮೋಸ್ಟ್ ಎಲ್ಲೂ ಇಲ್ಲವೇ ಇಲ್ಲ ನಿಮಗೆ. ಹಾಗಾಗಿ ಜೆ ಡಿ ಎಸ್ಸು ನಿಮಗೆ ನಾಟ್ ಸೋ ಮಚ್ ಇನ್ ಟು ದಿ ಕೋರ್ ಫಾರ್ ಶೋರ್, ಬಟ್ ಒಂದು ಹಂತಕ್ಕೆ ಇದೆ. ನಾನು ಇಲ್ಲ ಅಂತಲೂ ಅನ್ನೋದಿಲ್ಲ. ನಿಮಗೆ ಬಂದಂಥ ಕರೆಗಳ ಆಧಾರದಲ್ಲಿ ಮಾತಾಡಿಕೊಂಡ್ರೆ 32% ಬಿ ಜೆ ಪಿ, 33% ಕಾಂಗ್ರೆಸ್, 24% ಜೆ ಡಿ ಎಸ್, ಇತರರು 11%. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 500,000 ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.